ಮನೆ ದೇವ್ರು ಹೇಗೋ ಬಾರವಾಳದ ದಾವಡಿನೂ ಹಾಗೇನೆ. ಶೋಕಿ ಮಾಡೋರೆಲ್ಲ ಶೋಕ್ದಾರಾಗಲ್ಲ, ಅವನಿಗೆ ರೆಕ್ಕೆ ಬಡಿತದ ಸದ್ದು ಗೊತ್ತಿರಬೇಕು, ಗಾಳಿ ಬೀಸೋ ದಿಕ್ಕು ಗೊತ್ತಿರಬೇಕು, ಸೂರ್ಯನ್ನೇ ನುಂಗೋ ಕಣ್ಣಿರಬೇಕು, ಮುಖ್ಯವಾಗಿ ಹಕ್ಕಿ ನಮಗ್ ಮನಸ್ಸು ಕೊಟ್ಟಿರಬೇಕು. ಆಸ್ಮಾನ್ ಮೇ ನಾ ಸಿರ್ಫ್ ಕಬೂತರ್ ಪರ್ ಶಿಕ್ರಾ ಭೀ ಉಡ್ತಾ ಹೈ. ಇನ್ನು ನಿಲ್ಸಲ್ಲ. ಫ್ರೆಂಡ್ಸ್, ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಗಂಡಕ್ಕಿಗಳದು, ತುಂಬ ಜನ ಲೈಕ್ ಮಾಡಿದ್ದೀರಾ, ವಾಟ್ಸಪ್ ಗ್ರೂಪಲ್ಲಿ ಅದನ್ನ ಶೇರ್ ಮಾಡಿದ್ದೀರಾ, ಆಮೇಲೆ ತುಂಬ ಜನ ಕಮೆಂಟ್ಸ್ ಕೊಟ್ಟಿದ್ದೀರಾ, ತುಂಬ ಖುಷಿಯಾಗತ್ತೆ ನೋಡೋಕ್ಕೆ. ಹಿಂಗೆ ನನಗೆ ಲೈಕ್ಸು ಕಮೆಂಟು ಶೇರ್ ಬರ್ತಾರೆ, ನಮಗೂ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ದಂಗಾಗತ್ತೆ. ನಿಮಗೋಸ್ಕರ ನಾನು ತುಂಬ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇದು ದುಬಾಸ್ ಗಂಡು, ಸ್ಟ್ಯಾಂಡಿಂಗ್ ಸ್ಟೈಲು, ಎದೆ ಅಗಲ, ಗುಂಟೆಲೆ, ಗಿಡ್ಡಿ ಸೈಜ್ ಚೊಂಚು, ಆ ಶೇಪೇ ನೋಡ್ಬೋದು, ನಿಂತ್ಕೊಳ್ಳೋ ಶೇಪಲ್ಲ, ಒಳ್ಳೆ ಶೇಪಲ್ಲಿ ನಿಂತ್ಕೊಳ್ಳೋ ತಕ್ಕಿ. ದೊಡ್ಡ ಗಂಡಿದು, ಈ ಗಂಡಿಗೊಂದು 5 ವರ್ಷ ಆಗಿರ್ಬೋದು. ದುಬಾಸ್ ಹೆಣ್ಣು ಮೇಲೆ ಹಾಕಿದ್ದೆ ಪಟಗಳು, ಒಂದು 9 ಗಂಟೆ 10 ಗಂಟೆ ಆಡಿದೆ ಇದರಲ್ಲಿ. ಲೈನ್ ಮಾಡ್ಕೊಳ್ಳೋದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ ಗಂಡ ಇದು. ಈ ಸತಿ ಒಂದು ಒಳ್ಳೆ ತಾರ ಹೆಣ್ಣು ಸಿಕ್ಕಿದೆ, ತಾರ ಹೆಣ್ಣಿಗೆ ಹಾಕೋಣ ಅಂತ ಇದ್ದೀನಿ. ನೋಡೋಣ ರಿಸಲ್ಟ್ ಏನು ಬರೋದು ಗೊತ್ತಿಲ್ಲ, ಅದರಲ್ಲಿ ಹಾಕಿ ನೋಡಬೇಕು, ಆಮೇಲೆ ಗೊತ್ತಾಗೋದು. ಥರ ನಾಚಿಕೆ ಥರ ಗಂಡಿದು, ಟೈಮ್ ಎತ್ಕೊಳತ್ತೆ, ಸ್ವಲ್ಪ ಟೈಮ್ ಎತ್ಕೊಂಡು ಗುಮಾಯಿಸೋದಲ್ಲ, ಆಮೇಲೆ ಸ್ಟಾರ್ಟ್ ಮಾಡುತ್ತೆ. ಅದು ಈ ಗೂಡಲ್ಲಿ ಹಾಕೋದಕ್ಕೆ ಗುಮಾಯಿಸಲ್ಲ ಅವು, ಯಾಕಂದರೆ ಈ ಗೂಡ ತುಂಬ ಹೊಸದು. ಯಾವ ಅಕ್ಕಿ ನಾನು ಈ ಗೂಡಲ್ಲಿ ಹಾಕಲ್ಲ, ನಾನು ಬರೀ ವೀಡಿಯೋ ಇಡೋಕ್ಕೆ ಮಾತ್ರ ಈ ಗೂಡನ್ನ ಇಟ್ಕೊಂಡಿರೋದು. ಗಾಬರಿ ಆಗ್ಬಿಡ್ತಾವೆ ಅಕ್ಕಿಗಳು ಹಾಕಿದ ತಕ್ಷಣ. ಶೇಪ್ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಳತ್ತೆ, ಎದೆ ಮುಂದಕ್ಕೆ ಮಾಡಿಬಿಟ್ಟು ಕತ್ನ ಹಿಂದಕ್ಕೆ ಮಾಡತ್ತಿದ್ದು, ಒಳ್ಳೆ ಶೇಪಲ್ಲಿ ನಿಂತ್ಕೊಳತ್ತೆ. ಇದು ಪಟಗಳು ಹಿಂಗೆ ನಿಂತ್ಕೊಳ್ಳೋದು, ಸೇಮ್ ಸ್ಟೈಲಲ್ಲೇ ಪಟಗಳು ಹಿಂಗೆ ಇರುತ್ತೆ. ಇದು ಬಂದ್ಬಿಟ್ಟು ವಿಜಯಪುರದ ಲೈನು, ಗೆರವ ಗಂಡು. ವಿಜಯಪುರದಲ್ಲಿ ತುಂಬ ಫೇಮಸ್ ಲೈನ್ ಇದು. 8-9 ಗಂಟೆ ಆರಾಮಾಗಿ ಆಡ್ಕೊಂಬಿಡುತ್ತೆ ಅಕ್ಕಿಗಳು ಈ ಲೈನಲ್ಲಿ. ನಾನೊಂದು 3-4 ವರ್ಷ ಆಯ್ತು ತಂದಿದ್ದ ಪಟಗಳು ಮಾಡಿಸ್ತಾ ಇದ್ದೀನಿ. ಅಕ್ಕಿ ಒಂಥರ ಸಪ್ಪೆ ಥರ ಇರುತ್ತೆ, ಗೂಡಲ್ಲಿ ಬಿಟ್ಟರೆ ಒಂಥರ ತುಂಬ ಸಪ್ಪೆ ಥರ ಇರುತ್ತೆ, ಆಚೆ ಬಿಟ್ಟರೆ ಗುಮಾಯಿಸ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿರುತ್ತೆ. ಗೂಡಲ್ಗಡೆ ಮಾತ್ರ ತುಂಬ ಸಪ್ಪೆ ಆಗಿರುತ್ತೆ ಅಕ್ಕಿ ಇದು. ಇದು ಕಣ್ಣು ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕಣ್ಣು, ವಿಪರೀತ ಒಡಕಲು, ಒಳ್ಳೆ ಕಣ್ಣು, ಬಣ್ಣನೂ ಚೆನ್ನಾಗಿದೆ. ಆದರೆ ಅಕ್ಕಿ ಆ ಕಡೆ ಕಡೆ ಹೋಗ್ತಾ ಇಲ್ಲ, ಅದಕ್ಕೆ ತೋರ್ಸೋಕ್ಕಾಗ್ತಾ ಇಲ್ಲ. ಒಂಥರ ಕೆಂದು ಬಣ್ಣ ಇದು, ಕೆಂದಲ್ಲಿ ಬಿಳಿ ಬಣ್ಣ ನೋಡ್ಬೋದು, ಬಣ್ಣ ತುಂಬ ಚೆನ್ನಾಗಿದೆ. ಇಂಥ ಕಣ್ಗಳು ನಂಗೆ ತುಂಬ ಇಷ್ಟ ಆಗತ್ತೆ, ನೀವು ನೋಡ್ಬೋದು. ಪಿಲಾಂಕ ಅಲ್ಲಿ ಎಷ್ಟು ಗಟ್ಟಿ ಹಸ್ ಇದಿದೆ, ಎಲ್ಲೋ ಇದೆ, ಇದರಲ್ಲಿ ಒಂಥರ ಆರೆಂಜಿಸ್ ಥರ ಕಣ್ಣಿದು. ಸ್ವಲ್ಪ ಮೀಡಿಯಮ್ ಸೈಜ್ ದೊಡ್ಡ ಪುತ್ಲಿನೇ, ಪುತ್ಲಿ ಪಕ್ಕದಲ್ಲಿ ಔಟರ್ ಲೈನ್ ಬಂದ್ಬಿಟ್ಟು, ಏನು ನಾವು ಬಿಳೆ ಕಣ್ಣಲ್ಲಿ ಗ್ರೇ ಶೇಡ್ ನೋಡ್ತೀವಿ, ಇದರಲ್ಲಿ ಗ್ರೀನ್ ಶೇಡು. ಕಣ್ಣಲ್ಲಿ ನೋಡ್ಬೋದು ಒಡಕಲು ಹೆಂಗೆ ಎದ್ದು ಕಾಣತ್ತೆ ಅಂತ. ಇದು ಇನ್ನೂ ವಯಸ್ಸಾಗ್ತಾ ಆಗ್ತಾ ಇನ್ನೂ ವಿಪರೀತ ಒಡಕಲು ಕಪ್ಪು ಜಾಸ್ತಿ ಎದ್ದು ಕಾಣತ್ತೆ. ಇವಾಗಲೇ ಇದಕ್ಕೆ ತುಂಬ ಕಪ್ಪು ಒಡಕಲು ಜಾಸ್ತಿ ಇದೆ, ನೀವು ನೋಡ್ಬೋದು. ಒಂಥರ ಕ್ರ್ಯಾಕ್ 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 ಅಂತ ಕಣ್ಣಲ್ಲಿ ಒಂಥರ ಕ್ರ್ಯಾಕ್ಸ್ ಹೆಂಗೆ ಕಾಣತ್ತೆ ಅಂತ, ಒಂಥರ ಗಾಜು ಹೊಡೆದೋಗಿರೋಂಗೆ. ಅದನ್ನೇ ನಾವು ಒಡಕಲನ್ನೋದು, ಯಾಕಂದರೆ ಬಿಳೆ ಕಣ್ಗಳಲ್ಲಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ, ಇದರಲ್ಲಿ ನಿಮಗೆ ನೀಟಾಗಿ ಡೆಪ್ತಲ್ಲಿ ಕಾಣತ್ತೆ. ಏನು ಒಡಕಲಿದೆ ಅದು ಕಪ್ಪು ಫುಲ್ಲು ಟರ್ನ್ ಆಗುತ್ತೆ. ಆಮೇಲೆ ಈ ಅಕ್ಕಿ ಇನ್ನೂ ವಯಸ್ಸಾದ್ಮೇಲೆ ನೀವು ನೋಡಿದ್ರೆ ಆರೆಂಜ್ ಒಳಗಡೆ ಫುಲ್ಲು ಒಂಥರ ಕಪ್ಪು ಚುಕ್ಕೆಗಳು, ಆಮೇಲೆ ಒಡೆದೋಗಿರೋ ಥರ ಕಾಣ್ತಿರತ್ತೆ. ತುಂಬ ಅಕ್ಕಿಗಳ್ದು ಹಂಗೇನೆ,
ವಯಸ್ಸಾದ್ಮೇಲೆ ಬೇರೆ ಥರ ಕಣ್ಣಾಗತ್ತೆ, ಮೀಡಿಯಂ ಏಜಲ್ಲಿ ಬೇರೆ ಥರ ಕಣ್ಣಿರುತ್ತೆ, ಪಟ್ಟ ಇದ್ದಾಗ ತುಂಬ ಬೇರೆ ಥರ ಕಣ್ಣಿರುತ್ತೆ, ಡಿಫೆನ್ಸ್ ತುಂಬ ಚೇಂಜಸ್ ಆಗುತ್ತೆ. ಇದು ನಮ್ಮ ದೊಡ್ಡ ಸುರ್ಮೈ ಗಂಡಲ್ಲಿ ಬಂದಿರೋ ಅಕ್ಕಿ. ಇದು ಒಂಥರ, ಈ ಅಕ್ಕಿ ಬಂದ್ಬಿಟ್ಟು ಯಾರಾಬಿರಿ ಸೈಜು, ಬಾಡಿ ಸೈಜು ದೊಡ್ಡದು, ಕತ್ತು ಉದ್ದ, ಎದೇನೂ ಆಗಲ್ಲ, ಅಕ್ಕಿ ಸೈಜು ದೊಡ್ಡದು, ನಿಂತ್ಕೊಳ್ಳೋ ಸ್ಟೈಲ್ ಮಾತ್ರ ಎಲ್ಲ ವಾರಕ್ಕೆ ಹೋದಾಗ ನಿಂತ್ಕೊಳತ್ತೆ ಯಾವಾಗ್ಲೂ. ಇವಾಗ ಈ ಗೂಡಲ್ಲಿ ಬಿಟ್ಟಿರೋದು ಕೊಡಿತಾ ಇಲ್ಲ, ಇಲ್ಲಾದ್ರೆ ಕೈ ಕುಕ್ಕೋದದು. ಈ ಸುರ್ಮೈ ಅಪ್ಪ ಬಂದ್ಬಿಟ್ಟು 9:30 ಆಡಿತ್ತು, ಅಮ್ಮ ಬಂದ್ಬಿಟ್ಟು 1:30 ಆಡಿತ್ತು. ಅದಲ್ಲಿ ಮಾಡಿಸಿರೋ ಪಟ್ಟ ಇದು. ಪಟ್ಟ ಅಂದರೆ ಇವಾಗ ಇದಕ್ಕಾಗಿದೆ, ಒಂದು 3 ವರ್ಷನೂ ಆಗಿದೆ ಇದಕ್ಕೆ. ರಿಂಗ್ ಬಂದ್ಬಿಟ್ಟು ನಾನು ಮಾಡಿಸಿದ್ದು, ಹೌದು 3 ವರ್ಷದ ಹಳೇದು ಅದು ರಿಂಗ್. ಅದು ಪಟಾಗಳು ಮಾಡಿಸೋಕೆ ರಿಂಗ್ ಹಾಕ್ಬಿಡ್ತೀನಿ, ಅದ್ರಲ್ಲಿ ನಂಬರ್ ಇರುತ್ತೆ, ಅದನ್ನ ಬರ್ಕೊಂಬಿಡ್ತೀವಿ ಒಂದು ಡೈರಿಯಲ್ಲಿ, ಯಾವ ಅಕ್ಕಿಗೆ ಯಾವ ಪಟ್ಟ ಬಂದಿರೋದು, ಏನದು ನಂಬರು ಅಂತ. ಅದರಿಂದ ನಮಗೆ ಕನ್ಫ್ಯೂಷನ್ ಆಗೋಲ್ಲ, ಯಾವುದು ಅಕ್ಕಿ ಯಾವುದು ಯಾವುದು ಪಟ್ಟ ಅಂತ ಕನ್ಫ್ಯೂಷನ್ ಆಗೋಲ್ಲ. ಈ ಗಂಡು ನೋಡಿ ನಿಂತ್ಕೊಳ್ಳೋ ಸ್ಟೈಲು. ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಒಂದು ಚಿಕ್ಕ ಹೆಲ್ಪ್ ಕೇಳ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ನನಗೇನಾದ್ರು ಹೇಳೋಕ್ಕೆ ಬಯಸಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇದ್ರದ್ದು ಲಿಂಕ್ ನಾನು ಕಮೆಂಟಲ್ಲಿ ಹಾಕಿರ್ತೀನಿ. ಒಬ್ಬರು ಒಂದು ವಾಟ್ಸಪ್ ಗ್ರೂಪ್ಗೆ ಇದನ್ನ ಶೇರ್ ಮಾಡಿ. ಇದೊಂದು ಚಿಕ್ಕ ಹೆಲ್ಪ್, ನೀವೆಲ್ಲರೂ ಮಾಡ್ಬೋದು, ದಯವಿಟ್ಟು ಮಾಡಿ. ನನಗೂ ವಿಡಿಯೋ ಮಾಡೋಕ್ಕೆ ಇನ್ನೂ ಇಷ್ಟ ಆಗುತ್ತೆ. ಕಣ್ಣಿದ್ದು ಇದು ತುಂಬ ಚೆನ್ನಾಗಿದೆ, ಲಕ್ವ ಥರ ನೋಡಿ, ಹೆಂಗೆ ಕತ್ತನ್ನ ಹೆಂಗೆ ಹಿಂದೇಳಿಯತ್ತೆ ಅಂತ. ಈ ತುಂಬ ಹಳೆಯ ಲೈನ್ಗಳಲ್ಲೆಲ್ಲ ಕತ್ತುಗಳೆಲ್ಲ ತುಂಬ ಅಕ್ಕಿಗಳು ಹಂಗೆ ಹೇಳಿಯತ್ತೆ. ಆಲ್ಮೋಸ್ಟು ಇವಾಗ ನಮ್ಗೆ ಅಕ್ಕಿ ಬಗ್ಗೆ ಗೊತ್ತಿಲ್ಲ, ಯಾವುದೋ ಹೊಸ ಅಕ್ಕಿ ಎತ್ಕೊತಾ ಇದೀವಿ ಅಂದರೆ ಮೇಯ್ನು ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡಿ. ಒಳ್ಳೆ ಜಾತಿಯಲ್ಲಿ ಬಂದಿರೋ ಅಕ್ಕಿಗಳು ಸ್ಟ್ಯಾಂಡಿಂಗ್ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ, ಎದೆ ಯಾವಾಗಲೂ ಮುಂದೆ ಇರುತ್ತೆ, ಹೌದು ಒಂಥರ ಹಿಂಗೆ ಎದೆ ಎತ್ಕೊಂಡು ನಿಂತ್ಕೊಳತ್ತೆ. ಅದು ವಾಕಿಂಗ್ ಸ್ಟೈಲು ಎಲ್ಲ ಹಿಂಗಿದೆಲ್ಲ ನೆನ್ಪಿಟ್ಕೊಳ್ಳಿ, ನಿಮಗೂ ಈಸಿ ಆಗುತ್ತೆ. ಇವಾಗ ಯಾವುದೋ ಒಂದು ಅಕ್ಕಿಯೆಲ್ಲ ಇಸ್ಕೊಳಕ್ಕೆ ಹೋಗ್ತೀರಾ, ಅಕ್ಕಿ ಬಗ್ಗೆ ಗೊತ್ತಿರಲ್ಲ, ಅಟ್ಲೀಸ್ಟ್ ಒಂದು ಅಂದಾಜು ಹಾಕ್ಬೋದು, ಆಯಿತು ಒಳ್ಳೆ ಲೈನಲ್ಲಿ ಬಂದಿದೆ ಅಕ್ಕಿ ಅಂತ. ಈ ಶೇಪು ಸ್ಟೈಲೆಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಬಾಡಿ ಸ್ಟ್ರಕ್ಚರ್ ನೋಡ್ತೀವಿ, ಆಮೇಲೆ ಕಣ್ಣಿಗೆ ಹೋಗ್ತೀವಿ, ಆಮೇಲೆ ರೆಕ್ಕೆ ನೋಡ್ತೀವಿ. ಒಂದೊಂದು ಪ್ರೊಸೀಜರ್ ಇದೆ ಅಕ್ಕಿ ನೋಡೋದಲ್ಲಿ. ನಾವು ನೋಡೋದು ಹಂಗೆ, ಬೇರೆಯವರು ಒಬ್ಬೊಬ್ಬರು ಒಂಥರ ನೋಡ್ತಾರೆ. ನಾವು ನೋಡೋದು ಫಸ್ಟು ಬಾಡಿ ಶೇಪ್ ಹೆಂಗಿದೆ ಅಕ್ಕಿದು ಅಂತ, ಅದಾದಮೇಲೆ ಕಣ್ಣು ಹೆಂಗಿದೆ ನೋಡ್ತೀವಿ, ಅದಾದಮೇಲೆ ರೆಕ್ಕೆ ಕ್ವಾಲಿಟಿ ನೋಡ್ತೀವಿ. ಇದು ಇವಾಗ ತೋರಿಸಿದ್ನಲ್ಲ ಸುರ್ಮೈ ಗಂಡು, ಅದು ಕಣ್ಣಿದು ದಡಿಯ ಗಂಡು. ಇದೊಂಥರ ಬಾದಾಮಿ ಶೇಡು ಕಣ್ಣಿದು. ಪುತ್ಲಿ ಪಕ್ಕದಲ್ಲಿ ಏನು ಗ್ರೇ ಇದೆ ಅದು ಬಿಸಿಲಿಗೆ ಗೊತ್ತಾಗ್ತಾಯಿಲ್ಲ, ಆ ಪುತ್ಲಿ ಸುತ್ತಲೂ ಗ್ರೇ ಇದೆ. ಔಟರ್ ಲೈನ್ ಬ್ಲ್ಯಾಕು ಲೈಟಾಗಿದೆ. ಮೋಸ್ಟ್ಲಿ ನಾನು ಅಂದ್ಕೊಂಡಿರೋದು ಇದು ನೆಕ್ಸ್ಟು ಹೋಗ್ತಾ ಹೋಗ್ತಾ ಬ್ರೀಡಿಂಗು ಕಮ್ಮಿ ಮಾಡ್ಕೊಬೋದು, ಯಾಕಂದರೆ ಬ್ಲ್ಯಾಕು ಡಾರ್ಕ್ ಇದ್ದಷ್ಟು ಅಗಲ ಇದ್ದಷ್ಟು ಬ್ರೀಡಿಂಗ್ ಚೆನ್ನಾಗಿ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಇದು ನೋಡಬೇಕು, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಿರೋದು ಆ ಲೈನಲ್ಲಿ ಅಷ್ಟು ಇದು ಕಾಣ್ತಾ ಇಲ್ಲ. ನೋಡೋಣ ಬ್ರೀಡಿಂಗ್ ಎಷ್ಟು ಸತಿ ಮಾಡಿಸ್ಬೋದು ಅಂತ ನೋಡಿ, ಬ್ರೀಡಿಂಗ್ ಎಷ್ಟು ಸತಿ ಮಾಡಿಸೋದು ಅಂತ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ಬೋದು. ಸದ್ಯಕ್ಕೆ ನಾನು ನೋಡ್ದಂಗೆ ಆ ಲೈನ್ ಡಾರ್ಕ್ ಇದ್ದಷ್ಟು ಬ್ರೀಡಿಂಗ್ ಚೆನ್ನಾಗಿ ಮಾಡುತ್ತೆ ಅಂತಲೇ ಅರ್ಥ. ನೋಡ್ಬೇಕು ಈ ಗಂಡಲ್ಲಿ ಗೊತ್ತಾಗ್ಬಿಡತ್ತೆ. ಕಣ್ಣು ನೋಡ್ಬೋದು ನೀವು, ಒಳ್ಳೆ ಶುದ್ಧ ಕಣ್ಣಿದು. ಮೇನ್ ಏನಂದರೆ ಒಂದೊಂದು ಸತಿ ನಾವು ಎಲ್ಲ ಹೊಸ ಅಕ್ಕಿ ಇಸ್ಕೊಳಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಅಕ್ಕಿ ಬಗ್ಗೆ ಗೊತ್ತಿರಲ್ಲ ನಮಗೆ, ಅಕ್ಕಿ ಎಂತ ಅಕ್ಕಿ ಅಂತ ಗೊತ್ತಿರಲ್ಲ. ಆ ಅಕ್ಕಿ ನೋಡೋ ಸ್ಟೈಲು ನಾವು ಬಂದ್ಬಿಟ್ಟು ಅದೇ ಎದೆ ಸೈಜ್ ನೋಡ್ತೀವಿ, ಹೆಂಗೆ ಅಗಲ ನಿಂತ್ಕೊಳತ್ತಾ ಇಲ್ಲ ಒಂಥರ ಗೂನಾಗಿ ನಿಂತ್ಕೊಳತ್ತಾ, ನಡೆಯೋ ಸ್ಟೈಲ್ ನೋಡ್ತೀವಿ, ಆಚೆ ಬಿಟ್ಟಾಗ ಹೆಂಗೆ ನಡೆಯುತ್ತೆ ಅಕ್ಕಿ ಅಂತ. ಇದು ಬಂದ್ಬಿಟ್ಟು ರೆಗ್ದರ್ ಗಂಡು, ಹೋದ ವರ್ಷ 9 ಗಂಟೆ ಆಡಿದೆ ಇದು, ಈ ವರ್ಷ ಬಿಡ್ತೀವಿ ಮತ್ತೆ ನೋಡ್ಬೇಕು ಈ ವರ್ಷ ಏನು ಮಾಡುತ್ತೆ ಅಂತ. ಹೋದ ವರ್ಷ ಇದು 1.5 ವರ್ಷದ ಅಕ್ಕಿ ಇದು, ಈ ವರ್ಷ ಆಗಿದೆ 2.5 ವರ್ಷದಷ್ಟು ಆಗಿದೆ ಇದಕ್ಕೆ, ಈ ವರ್ಷ ಬಿಡ್ತೀವಿ ನೋಡ್ಬೇಕು ಏನು ಮಾಡುತ್ತೆ ಅಂತ, ಎಷ್ಟೊತ್ತಾಡತ್ತೆ ನೋಡಬೇಕು. ಇದು ನಾರ್ಮಲ್ ರೇಗ್ದರ್, ಇದು
ತುಂಬ ಜನ ಇಂಥ ರೇಕ್ಗಳು ಬಂದುಬಿಟ್ರೆ ಎಚ್ ಎಮ್ ಟಿ ಅಂದ್ಬಿಡ್ತಾರೆ. ಎಚ್ ಎಮ್ ಟಿ ಎಲ್ಲ ಇದು ನಾರ್ಮಲ್ ರೇಕ್ ದರ. ಇದು ಎಚ್ ಎಮ್ ಟಿಗಳು ಲೈನು ಮುಟ್ಟೋದೇ ಬೇಡ, ದೂರ ಇಟ್ರೇ ಗೊತ್ತಾಗ್ಬಿಡುತ್ತೆ. ಅದು ಚೇಪು, ಅದು ಬಾಡಿ ಫಾರ್ಮೆಟಲ್ಲೇ ನೀಟಾಗಿ ಎಚ್ ಎಮ್ ಟಿಗಳು ಗೊತ್ತಾಗ್ಬಿಡುತ್ತೆ ಇದು ಎಚ್ ಎಮ್ ಟಿನ ಅಲ್ವ ಅಂತ. ಇದು ನಾರ್ಮಲ್ ರೇಕ್ ದರ ಅಕ್ಕಿ, ಇದು ಸಬ್ಜಾ ರೇಕ್ ದರ, ಒಳ್ಳೆ ಅಕ್ಕಿ. ಇವಾಗೇನು ಸಬ್ಜಾ ರೇಕ್ ದರ ತೋರಿಸ್ತೆ, ಅದು ಕಣ್ಣಿದು ಕಣ್ಣು ನೋಡ್ಬೋದು, ಬಿಳಿಯಲ್ಲಿ ಪಿಂಕು ಅನಾರಿ ಇದೆ. ಅನಾರಿ ಏನಕ್ಕಂದರೆ ಇದು ಬಿಸಿಲು ಒಣಗಿಸೋಕೆ ಹಾಕ್ತಾ ಇರ್ತೀವಿ, ಅದರಿಂದ ಸ್ವಲ್ಪ ಅನಾರಿ ಜಾಸ್ತಿ ಕಾಣುತ್ತೆ. ಇದು ಆಡಿಸೋ ಕಣ್ಣು, ನಾನೇನು ಯಾವಾಗಲೂ ಹೇಳ್ತಾ ಇರ್ತೀನಿ ಜಾತಿ ಮಾಡೋ ಕಣ್ಣು ಆಡಿಸೋ ಕಣ್ಣು ಅಂತ. ಇವೆಲ್ಲ ಆಡಿಸೋ ಕಣ್ಣಿದು. ಇದು ಇನ್ನೂ ಇವಾಗ ಎರಡು ವರ್ಷದ ಅಷ್ಟದ ಅಕ್ಕಿ, ಇದು ಕಣ್ಣಲ್ಲಿ ಜಾಸ್ತಿ ಒಡಕಲಿಲ್ಲ. ಇದು ಇನ್ನೂ ವಯಸ್ಸಾಗ್ತಾ ಆಗ್ತಾ ಒಡಕಲು ಸ್ಟಾರ್ಟ್ ಆಗುತ್ತೆ. ಆಡೋ ಕಣ್ಣುಗಳಲ್ಲಿ ತುಂಬ ಜಾಸ್ತಿ ಒಡಕಲು ಬರಲ್ಲ, ಕಣ್ಣು ಪ್ಲೈನ್ ಆಗಿರುತ್ತೆ. ಪುತ್ಲಿ ಪಕ್ಕದಲ್ಲಿ ಏನು ಶೇಡ್ ನೋಡ್ತಾ ಇದ್ದೀವಿ ಅದು ಫುಲ್ಲು ಸುತ್ತಲೂ ಇರುತ್ತೆ, ಔಟ್ರಲ್ಲಿಂಗ್ ಬ್ಲ್ಯಾಕ್ ಬಂದ್ಬಿಟ್ಟು ಎತ್ ಕಾಣುತ್ತೆ, ಡಾರ್ಕ್ ಆಗಿರುತ್ತೆ. ಒಂದೊಂದು ಕಣ್ಣು ಕ್ರೀಮ್ ಬರುತ್ತೆ, ಒಂದೊಂದು ಕಣ್ಣು ವೈಟ್ ಬರುತ್ತೆ. ಕ್ರೀಮ್ ಕಣ್ಣು ಒಳ್ಳೆ ಕಣ್ಣೆ, ಇದು ಪೂಟ್ ಆಗಿರೋದಕ್ಕೆ ಇಂಥ ಕಣ್ಗಳು ವೈಟ್ ಕಣ್ಗಳು ಬರೋದು. ಕ್ರೀಮ್ ಕಣ್ಣು ಕಣ್ಗಳು ಅಂದರೆ ಅಟ್ಲೀಸ್ಟ್ 50% ಒಳ್ಳೆ ಜಾತಿ ಅಕ್ಕಿ ಅಂತ ಲೆಕ್ಕ. ಅದು ವೈಬ್ರೇಷನ್ ನೋಡ್ಬೋದು ಕಣ್ಣಲ್ಲಿ, ನೋಡ್ಬೇಕು ಈ ವರ್ಷ ಏನು ಮಾಡುತ್ತೆ ಅಕ್ಕಿ ಅಂತ ಬಿಟ್ಟು ನೋಡಬೇಕು. ಇದುಮ ಗಂಡಿದು, ಇದುಮ ಗಂಡು ಬಂದ್ಬಿಟ್ಟು ರಾಕ್ಷಸಿ ವಂಶದ ಲೈನ್ ಇದು. ಆ್ಯಕ್ಚುಲಾಗಿ ನಿಜ ಹೇಳಕ್ಕೆ ಹೋದರೆ ರಾಕ್ಷಸಿ ವಂಶ ಯಾಕೆ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಗಂಡು ಬಂದ್ಬಿಟ್ಟು ರಾಕ್ಷಸಿ ವಂಶದಲ್ಲಿ ಬಂದಿರೋ ಗಂಡಿದು. ನಾರ್ಮಲಾಗಿ ಅಕ್ಕಿಗಳು, ನಮ್ಮ ಅಕ್ಕಿಗಳು ಯಾವುದು ನಮ್ಮ ಹತ್ರ ಜಾಸ್ತಿ ಇದು ಮಾಡಲ್ಲ. ಇದು ನೋಡಿ ಯಾವ ಗೂಡಲ್ಲಿ ಬಿಟ್ರೂ ಅಷ್ಟೇ, ಎಲ್ಲೇ ಬಿಡಿ ಕಚ್ತಾನೆ ಇರ್ತತೆ. ಅದು ಗೂಡಲ್ಲಿ ಕೈ ಹಾಕ್ರೂ ಕಚ್ತತೆ. ಬೇರೆ ಇವಾಗ ಈ ಗೂಡಲ್ಲಿ ನಾನು ಇವಾಗ ನಾರ್ಮಲಾಗಿ ವೀಡಿಯೋ ಮಾಡ್ತೀನಿ, ಯಾವುದು ಅಕ್ಕಿ ಕೈ ಹತ್ರ ಬರಲ್ಲ, ಯಾಕಂದರೆ ಗಾಬರಿ ಜಾಸ್ತಿ ಇರುತ್ತೆ. ಈ ವಂಶನ ರಾಕ್ಷಸಿ ಅನ್ನೋದು ಇದಕ್ಕೇನೋ ಏನೋ ಗೊತ್ತಿಲ್ಲ. ಸೇಮ್ ಒಳ್ಳೆ ನಾಯಿಗಳ ಥರ ಕಚ್ಚಕ್ಕೆ ಬರ್ತತೆ. ಯಾವ ಕಾರಣದಿಂದ ರಾಕ್ಷಸಿ ವಂಶ ಅಂತ ಇಟ್ಟರಂತ ಗೊತ್ತಿಲ್ಲ, ಆದರೆ ತುಂಬ ರ್ಯಾಶ್ ಅಕ್ಕಿ ಮಾತ್ರ ತುಂಬ ರ್ಯಾಶು. ಆಡ್ಬೇಕಾರೂ ಅಷ್ಟೇ, ಅಕ್ಕಿ ದೂರ ಪರ ವಿಪರೀತ ಹೋಗುತ್ತೆ. ಬಾಜಿ ಮಾಡೋಕೆ ನಿಂತ್ಕೊಂಡ್ಬಿಟ್ರೆ ಒಂದು ಸತಿ ಒಡೆಯೋ ಸ್ಟಾರ್ಟ್ ಮಾಡಿದ್ರೆ ಒಂದು 15 ಬಾಜಿ ಹೊಡ್ಕೊಂಡು ಹೊಡ್ಕೊಂಡು ರಾಕೆಟ್ ಥರ ಮೇಲೆ ಹೊಡತ್ತೆ ಅಕ್ಕಿ. ಇದು ಈ ವಂಶ ಯಾರಿಗಾರು ನಿಮ್ಗೆ ಗೊತ್ತಿದ್ರೆ ರಾಕ್ಷಸಿ ವಂಶ ಅಂತ ಯಾರು ಕೇಳಿಸ್ಕೊಂಡಿದ್ರೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ಯಾಕಂದರೆ ನನಗೂ ತುಂಬ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗಬೇಕು. ಯಾಕೆ ಆ ಹೆಸರು ಬಂತು, ರಾಕ್ಷಸಿ ಅನ್ನೋದು ಏನಕ್ಕೆ ಬಂತು, ಈ ವಂಶದ ಸ್ಪೆಷಾಲಿಟಿ ಏನಂತ ನನಗೂ ನಿಜ ಹೇಳೋಕ್ಕೋರೆ ನನಗೂ ಗೊತ್ತಿಲ್ಲ. ಅದು ನಾನು ತಿಳ್ಕೊಳ್ಳೋಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಈ ಗಂಡು ಬಂದ್ಬಿಟ್ಟು ಅದೇ ವಂಶದ್ದು, ಯಾಕಂದರೆ ನನ್ನ ಹತ್ರ ಒಂದು 6-7 ಅಕ್ಕಿ ಇದೆ, ದೊಡ್ಡ ಅಕ್ಕಿಗಳು ರಾಕ್ಷಸಿ ವಂಶದಲ್ಲಿ. ಎಲ್ಲ ಹಿಂಗೆ ಪಟಾಗಳು ಹಿಂಗೆ, ಇವಲ್ಲಿ ಪಟಾಗಳು ಮಾಡಿಸಿರೋ ಅವು ಹಿಂಗೆ ಇವಳ ನಾಯಿಗಳ ಥರ ಕಚ್ಚಕ್ಕೆ ಬರ್ತವೆ. ನಿಮ್ಗೆ ಯಾರಿಗಾರೋ ತಿಳಿದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ರಾಕ್ಷಸಿ ವಂಶ ಅಂತ ಯಾಕೆ ಬಂತು ಅಂತ, ಯಾಕಂದರೆ ಅದೇ ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ಮತ್ತು ಇದ್ರ ಫೀಚರ್ಸು ತುಂಬ ಚೆನ್ನಾಗಿದೆ ಅಕ್ಕಿ. ಲೆಂತು ಒಳ್ಳೆ ಲಾಂಗ್ ಲೆಂತ್ ಇದೆ, ಎದೆ ಅಗಲ, ದಪ್ಪ ತಲೆ, ಮೀಡಿಯಮ್ ಸೈಜ್ ಚೋಂಚು, ತುಂಬ ಉದ್ದ ಇಲ್ಲ ತುಂಬ ಚಿಕ್ಕದು ಇಲ್ಲ. ಕಾಲು ಸೈಜು ಅಷ್ಟೇ, ತುಂಬ ಹೈಟ್ ಇಲ್ಲ, ಮೀಡಿಯಮ್ ಸೈಜ್ ಕಾಲು. ರೆಕ್ಕೆ ಬಂದ್ಬಿಟ್ಟು ತುಂಬ ಉದ್ದ ಇರುತ್ತೆ, ಬಾಲನೂ ಉದ್ದ ಇರುತ್ತೆ, ಬಾಡಿ ಶೇಪು ಉದ್ದ ಇರುತ್ತೆ. ಕಣ್ಣಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಅಕ್ಕಿ. ಫ್ರೆಂಡ್ಸ್ ನೀವು ನೋಡ್ಬೋದು ಇದು ರಾಕ್ಷಸಿ ಗಡ್ಡಿದ್ದ ಕಣ್ಣು, ಹಾಲು ಥರ ಬೆಳ್ಳಗಿರತ್ತೆ ಇದು ಕಣ್ಗಳು. ಪುತ್ಲಿ ಪಕ್ಕದಲ್ಲಿ ನಿಮಗೇನು ಗ್ರೇ ಶೇಡ್ ಕಾಣ್ತದೆ, ಸುತ್ತಲೂ ಕಣ್ಣು ಸುತ್ತಲೂ ಇದೆ, ಅಗಲ ಇರುತ್ತೆ. ಲಾಸ್ಟು ಔಟ್ರಿಂಗ್ ನೋಡಿ ಬ್ಲ್ಯಾಕು, ಡಾರ್ಕ್ ಇರುತ್ತೆ, ಎದ್ದು ಕಾಣಿಸುತ್ತೆ. ಇದು ಆಲ್ಮೋಸ್ಟ್ ಒಂದು 5-6 ವರ್ಷದ ಗಂಡಿದು. ನಾನು ನೋಡ್ದಂಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ, ನನ್ನ ಹತ್ರ ಇರೋ ಅಕ್ಕಿಗಳು ದೊಡ್ಡ ಅಕ್ಕಿಗಳಲ್ಲಿ ಈ ಕಣ್ಣು ಹೋಗ್ತಾ ಫುಲ್ಲು ಒಡಕಲಾಗ್ಬಿಡುತ್ತೆ. ಇದು ಏನು ನಮಗೆ ಪಿಂಕಿಶ್ ಅನಾರಿ ಲೈಟಾಗಿ ಕಾಣ್ತದೆ, ಅವೆಲ್ಲ ಕಪ್ಪಗೆ ಟರ್ನ್ ಆಗಿ ಫುಲ್ಲು ಕಪ್ಪು, ವಯಸ್ಸಾಗ್ತಾ ಆಗ್ತಾ ಫುಲ್ಲು ಕಪ್ಪಾಗಿ ಒಡಕಲು ಸ್ಟಾರ್ಟ್ ಆಗ್ಬಿಡುತ್ತೆ ಕಣ್ಣಲ್ಲಿ. ಇದರಲ್ಲಿ ಆವಾಗಲೇ ಒಂಥರ ಇರುತ್ತೆ, ಡಿಫ್ರೆನ್ಸ್ ತುಂಬ ಇರುತ್ತೆ. ಇವಾಗ ನೋಡೋಕ್ಕೆ ಡಿಫ್ರೆನ್ಸ್ ತುಂಬ ಬೇರೆ ಥರ ಇರುತ್ತೆ, ವೈಬ್ರೇಷನ್ ತುಂಬ ಮಾಡ್ತಾ ಇರತ್ತೆ ಕಣ್ಣಲ್ಲಿ. ನೀವು ನೋಡ್ಬೋದು ವೈಬ್ರೇಷನ್ನು, ಒಳ್ಳೆ ವೈಬ್ರೇಷನ್ ಮಾಡ್ತಾ ಇರತ್ತೆ.
ಅಕ್ಕಿ ಕೈಯಲ್ಲಿ ನಿಲ್ತಾ ಇಲ್ಲ, ತುಂಬ ಒದ್ಲಾಡತ್ತಿದ್ವು, ಜಾಸ್ತಿ ಹೊತ್ತಿದ್ದು ವಿಡಿಯೋ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಮಕ್ಷಿ, ದ ಗ್ರೇಟ್ ಲೆಜೆಂಡ್ ವಾಲ್ಟಿ ಅವರದು ಲೈನು. ನಾವೇನಿದು ವಾಲ್ಟಿ ಮಕ್ಷಿ ವಾಲ್ಟಿ ಮಕ್ಷಿ ಅಂತೀವಿ, ಆ ಲೈನಿದು ಅಕ್ಕಿ ಗಾಬರಿ ಆಗಿದೆ. ಅದು ಗೂಡು ಬೇರೆದು, ಅದು ಗೂಡಿಂದ ತೆಗ್ದಿದ್ದಕ್ಕೆ ಸ್ವಲ್ಪ ಗಾಬರಿ ಮಾಡ್ತಾಯಿದೆ. ಅವ್ರ ಅಕ್ಕಿದು ಇದು ನೋಡ್ಬೋದು ನೀವು, ಶೇಪು ಮೀಡಿಯಮ್ ಸೈಜ್ ಅಕ್ಕಿ, ದಪ್ಪ ತಲೆ, ಮೀಡಿಯಮ್ ಸೈಜ್ ಗಿಡ್ಡಿ ಚೊಂಚು, ಕಾಲು ಹೈಟ್ ಎಲ್ಲ ಚಿಕ್ಕದು, ಎದೆ ಆಗಲ ಅಕ್ಕಿ ತುಂಬ ಲೆಂತ್ ಬರಲ್ಲ. ಇದು ಮೀಡಿಯಮ್ ಸೈಜ್ ಅಕ್ಕಿ ಇರುತ್ತೆ, ವಿಪರೀತ ಲೆಂತ್ ಬರಲ್ಲ. ಇದು ಬಂದುಬಿಟ್ಟು ಅವ್ರ ಲೈನಲ್ಲಿ ಒಂದು ಹೇಳಕ್ಕೆ ಹೋದರೆ ಒಂದು 40% ಅಕ್ಕಿ ಇರ್ಬೋದು, ಅಂಥ ಒರಿಜಿನಲ್ ಕ್ವಾಲಿಟಿ ಅಲ್ಲ, ಪೂಟಲ್ ಪುಟ್ ಮಾಡಿಸಿರೋ ಅಕ್ಕಿ ಇದು. ಯಾಕಂದರೆ ಅವ್ರದ್ದು ಒರಿಜಿನಲ್ ಕ್ವಾಲಿಟಿ, ಬಣ್ಣನೇ ಬೇರೆ ಥರ ಬರುತ್ತೆ, ಕಲರ್ ತುಂಬ ಡಾರ್ಕ್ ಇರುತ್ತೆ. ಅದು ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಇದು ಬಂದ್ಬಿಟ್ಟು ಪೂಟಲ್ ಪುಟ್ ಇದು. ಇದು ಇವಾಗ ಏನು ಮಕ್ಷಿ ಕಣ್ಣು ತೋರಿಸ್ತದೆ, ಅದು ಕಣ್ಣು, ಅವ್ರ ಅಕ್ಕಿ ಕಣ್ಣುಗಳೆಲ್ಲ ಆಲ್ಮೋಸ್ಟು ಈ ಟೈಪ್ ಇರುತ್ತೆ. ಒರಿಜಿನಲ್ ತುಂಬ ನೋಡೋಕ್ಕೆ ತುಂಬ ಚೆಂದ, ಅದು ಪುಟ್ಗಳು ಆಲ್ಮೋಸ್ಟ್ ಎಲ್ಲ ಇಂಥ ಕಣ್ಣುಗಳಿರುತ್ತೆ. ಪುತ್ಲಿ ತುಂಬ ಚಿಕ್ಕದು ಇರಲ್ಲ, ತುಂಬ ದೊಡ್ಡದಿರಲ್ಲ, ಮೀಡಿಯಮ್ ಸೈಜ್ ಇರುತ್ತೆ. ಪುತ್ಲಿ ಪಕ್ಕದಲ್ಲಿ ಏನು ಗ್ರೇ ಶೇಡ್ ನೋಡ್ತಾ ಇದ್ದೀವಿ, ಅದು ಪುತ್ಲಿ ತುಂಬ ಸುತ್ತು ಇರುತ್ತೆ. ಆಮೇಲೆ ಇದು ಪಿಂಕಿ ಶನಾರಿ ಏನು ನೋಡ್ತಾ ಇದ್ದೀವಿ, ಇದು ಹೋಗ್ತಾ ಹೋಗ್ತಾ ದೊಡ್ಡ ಅಕ್ಕಿ ಆಗ್ತಾ ಆಗ್ತಾಗ ಒಡ್ಕಲು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಅಕ್ಕಿ ಬಂದ್ಬಿಟ್ಟು ಒಂದು 2.5-3 ವರ್ಷ ಅಕ್ಕಿ ಇದು. ಔಟರ್ ಲೈನ್ ಬ್ಲ್ಯಾಕ್ ನೋಡ್ಬೋದು, ಕಪ್ಪು ಎತ್ಕೊಳತ್ತೆ, ಡಾರ್ಕ್ ಆಗಿದೆ, ಅದು ಡಾರ್ಕ್ ಜಾಸ್ತಿ ಆಗುತ್ತೆ. ಕಣ್ಣು ಆಲ್ಮೋಸ್ಟು ಈ ಕಣ್ಣುಗಳು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ, ಯಾಕಂದರೆ ಅವ್ರ ಅಕ್ಕಿಗಳಲ್ಲಿ ನಾರ್ಮಲಾಗಿ ಎಲ್ಲ ಸೇಮ್ ಕಣ್ಣು ಹಿಂಗೆ ಇರುತ್ತೆ. ಆಲ್ಮೋಸ್ಟ್ 90% ಕಣ್ಗಳು ಚೇಂಜ್ ಆಗಲ್ಲ, ಸೇಮ್ ಹಿಂಗೆ ಇರುತ್ತೆ. ಅದರಿಂದ ಈಸಿಯಾಗಿ ಕಣ್ಣು ಹಿಡಿಬೋದು ಅವ್ರ ಲೈನ್ನ. ಅದು ನಾನು ಹೇಳ್ತಾ ಇದ್ದು ಪೂಟ್ಗಳ ಬಗ್ಗೆ, ಒರಿಜಿನಲ್ ಅಲ್ಲ, ಒರಿಜಿನಲ್ದು ತುಂಬ ಡಿಫ್ರೆನ್ಸ್ ಬರುತ್ತೆ. ಪೂಟ್ಗಳೆಲ್ಲ ಈ ಫಾರ್ಮೆಟಲ್ಲ ಈ ಟೈಪಲ್ಲಿ ಇರುತ್ತೆ.